ನನ್ನ ಪ್ರಕಾರ ಒಂದಾಗದಕ್ಕೆ ಏನಾದರೂ ಕಾರಣಗಳು ಬೇಕಾಗಬಹುದು ಆದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾವನೆಗಳು ಸಾಕು ಶಿವಾನಿ ನೋಡು ಹೀಗೆ ಮಾತಿಗೆ ಮಾತು ಬೆಳೆಸಿ ವಾದ ಮಾಡೋದು ವ್ಯರ್ಥ ನಿನ್ನ ಕೈ ಮುಗಿತೀನಿ ದಯವಿಟ್ಟು ಇಲ್ಲಿಂದ ಹೊರಟೋಗು ಸರಿ ನನ್ನ ಪ್ರೀತಿನ ನಿನಗೆ ಅರ್ಥ ಮಾಡ್ಸಕ್ ಹೋದಾಗ್ಲೂ ನೀನೇನಾದ್ರೂ ಒಂದು ಮಾತಾಡಿ ನನ್ನ ಮನ್ಸಿಗೆ ನೋವು ಮಾಡ್ತಾನೆ ಇರ್ತೀಯ ಅದಕ್ಕೆ ಈ ಸರಿ ನಿನ್ನ ಹತ್ರ ಏನು ಮಾತಾಡೋದಿಲ್ಲ ನಾನು ಹೇಳಬೇಕಾಗಿರೋದನ್ನ ನನ್ನ ಮನಸ್ಸಲ್ಲಿರೋದನ್ನ ಈ ಪತ್ರದಲ್ಲಿ ಬರೀತೀನಿ ಈ ಪತ್ರನ ಓದಿದ ಮೇಲೆ ನಿನಗೆ ನನ್ನ ಲವ್ ಏನು ಅಂತ ಅರ್ಥ ಆಗುತ್ತೆ ಪ್ರೀತಿಯ ಶಿವಾನಿ ನಿನ್ನನ್ನು ಮೊದಲನೇ ಸರಿ ನೋಡಿದಾಗಲೇ ನಿನ್ನ ಮೇಲೆ ಪ್ರೀತಿ ಹುಡ್ಕೊಂಡ್ಬಿಡ್ತು ನಿನ್ನನ್ನು ಮಾತಾಡಿಸ್ಬೇಕು ಅಂತಾನೆ ಯಜಮಾನರು ನಿನ್ನನ್ನು ಭೇಟಿ ಮಾಡೋಕ್ಕೆ ಹೇಳಿದ್ದಾರೆ ಅನ್ನೋ ನೆಪ ಇಟ್ಕೊಂಡು ಮನೆಗೆ ಬರ್ತಾ ಇದ್ದೆ ನೀನು ನನ್ನ ಖುಷಿಯಾಗಿ ಮಾತಾಡಿಸ್ತಾ ಇದ್ದೆ ಪ್ರೀತಿಯಿಂದನೇ ನಡ್ಕೊಳ್ತಾ ಇದ್ದೆ ನನಗೆಷ್ಟೋ ಸರಿ ನಮ್ಮಿಬ್ಬರ ಮಧ್ಯೆ ಹೇಳ್ಕೊಳಕ್ ಆಗದೇ ಇರೋ ಪ್ರೀತಿ ಇದೆ ಅಂತ ಅನ್ನಿಸ್ತಾ ಇತ್ತು ಆದರೆ ನಾನೇ ಅದನ್ನು ಮೊದಲು ಹೇಳ್ಕೊಂಡ್ರೆ ನೀನು ಹೇಳಿ ಕೋಪ ಮಾಡ್ಕೊಂಡ್ಬಿಡ್ತೀಯೋ ಅಂತ ನಾನೇನು ಹೇಳ್ಕೊಂಡಿರಲಿಲ್ಲ ಬೇಜಾರಾಗ್ತಿತ್ತು ಆಮೇಲೆ ಏನಾಯ್ತು ಅಂತ ನಿನಗೆ ಗೊತ್ತಿದೆ ಇಷ್ಟ ಇಲ್ಲ ಅಂತ ನನಗಾವತ್ತೇ ಗೊತ್ತಿತ್ತು ಶಿವಾನಿ ಆದರೆ ನಿನಗೆ ನಾನು ತಾಳಿ ಕಟ್ಟಿದ ಉದ್ದೇಶ ಇವತ್ತು ನಾಳೆ ಅರ್ಥ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಅದೆಲ್ಲ ವೇಸ್ಟ್ ಅಂತ ಅನಿಸ್ತಾ ಇದೆ ನಾನು ಯಾವ ನಿರೀಕ್ಷೆಯನ್ನು ಇಟ್ಕೊಂಡ್ರು ಅದು ಬರೀ ನಿರೀಕ್ಷೆಯಾಗಿ ಉಳಿದ್ಬಿಡುತ್ತಷ್ಟೇ ನಿನ್ ಮನ್ಸು ಮಾತ್ರ ಬದಲಾಗಲ್ಲ ಶಿವಾನಿ ನಿನ್ನ ಹತ್ರ 3 ದಿನ ಸಮಯ ಕೇಳಿದ್ದೆ ಆ ಸಮಯದಲ್ಲಿ ನಿನ್ ಮನ್ಸನ್ನು ಬದಲಾಯಿಸಬಹುದು ಅನ್ನೋ ನಂಬಿಕೆನೂ ಇತ್ತು ಇನ್ನು ಉಳಿದಿರೋದು ಒಂದೇ ದಿನ ಅದು ನಾಳೆ ನಾಳೆನೂ ಕಳೆದ್ಬಿಟ್ರೆ ನಾನು ಚಾಲೆಂಜ್ ಅಲ್ಲಿ ಸೋತ ಹೋಗ್ಬಿಡ್ತೀನಿ ನೀನು ತ್ರಿಶೂಲ್ ಮನಸ್ಸನ್ನ ಗೆದ್ದೋಳು ನೀನು ಅವನ ಜೊತೆ ಸಂಸಾರ ಮಾಡೋದಕ್ಕೆ ಮನಸ್ಸಿಲ್ಲ ಅಂತ ಹೇಗೆ ಹೇಳ್ತೀಯ ಹೇಳು ಶಿವಾನಿ ಈ ಅಜ್ಜಿ ಹೀಗ್ಯಾಕೆ ಹೇಳ್ತಾಳೆ ಅಂತ ಬೇಜಾರು ಮಾಡ್ಕೊಂಡಿಯ ಮತ್ತೆ ನೀನ್ ಕಂಕಣ ಕಟ್ಕೊಳ್ದೆ ನನಗೆ ಬೇಜಾರು ಮಾಡಿಲ್ವಾ ಅದಕ್ಕೆ ನಿನಗೆ ಗದ್ರೋ ತರ ನಾನು ಹಾಗೆ ಹೇಳ್ದೆ ಕೊಡು ಕೈನ ಅಲ್ಲ ಅಜ್ಜಿ ನಾನೇ ಆಮೇಲೆ ಯಾಕಮ್ಮ ಆಮೇಲೆ ನೀನ್ ಮರ್ತ್ ಹೋಗ್ಬಿಡ್ತೀಯ ಅದಕ್ಕೆ ನಾನೇ ಕಟ್ಟಿ ಹೋಗ್ತೀನಿ ಕೊಡಮ್ಮ ಕೈನ ನೋಡು ಇದನ್ನ ಕಟ್ಟಿದೀನಲ್ಲ ನಿನ್ನ ಗಂಡನ ಆಯುಷು ಸಮೃದ್ಧಿ ಆಗತ್ತೆ ನೋಡ್ತಾ ಇರು ಶಿವಾನಿ ನಾಳೆ ಕಳೆದ್ಮೇಲೆ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಬೇಕು ನೀನ್ ನನಗೆ ಕೇಳದ ಹಾಗೆ ನೀನು ಕುತ್ತಿಗೆಯಲ್ಲಿರೋ ತಾಳಿಯಿಂದ ಮುಕ್ತಿ ಕೊಡ್ತೀನಿ ಆ ತಾಳಿಗೆ ಮುಕ್ತಿ ಸಿಗೋದು ನಾನು ಭೂಮಿಯಿಂದನೇ ಶಾಶ್ವತವಾಗಿ ಹೋದಾಗ ನಾನು ಉಸಿರು ನಿಂತರೆ ನಿನ್ನ ಹೆಸರಿಗೆ ಅಂಟಿದೆ ಅಂತ ಇದ್ದಲ್ಲ ಆ ಕಳಂಕ ದೂರ ಆಗೋದು ನಾನು ನಿನ್ನ ಪಡ್ಕೊಳಕ್ಕಾಗಲಿಲ್ಲ ಅಂದ್ರೆ ನಿನ್ನ ಮನಸ್ಸು ನನ್ನ ಕಡೆ ವಾಲಿಲ್ಲ ಅಂದ್ರೆ ನಾನು ಯಾವತ್ತೂ ನಿನಗೆ ಸಿಗದೇ ಇರೋ ಜಾಗಕ್ಕೆ ಹೋಗ್ಬಿಡ್ತೀನಿ ಶಿವಾನಿ ಆದ್ರೆ ಒಂದೊಂದು ಸತ್ಯ ನನ್ನ ಕೊನೆ ಉಸಿರಿರೋವರೆಗೂ ನಿನ್ನೇ ಪ್ರೀತಿ ಮಾಡ್ತಾ ಇರ್ತೀನಿ ಇಷ್ಟ ಇಲ್ದಿರೋ ಮದ್ವೆ ಇಷ್ಟ ಇಲ್ದಿರೋ ಗಂಡ ಯಾವುದು ಇಷ್ಟ ಇಲ್ಲ ನನ್ಗೆ ಆದ್ರೂ ಎಲ್ರು ಪದೇ ಪದೇ ಅದನ್ನೇ ಮಾತಾಡಿ ನನಗ್ ನೋವು ಮಾಡ್ತಾ ಇದಾರೆ ಕಂಕಣ ಕಟ್ಕೊಂಡ್ರೆ ವಯಸ್ಸು ವೃದ್ಧಿ ಆಗುತ್ತಂತೆ ಯಾವ ವಯಸ್ಸು ಬೇಕಾಗಿಲ್ಲ ಯಾರ ಆಯಸ್ಸು ಬೇಡ ನನಗೆ ಇಲ್ಲ ಈ ಕಂಕಣ ನನ್ನ ಕೈಲಿ ಇರಬಾರ್ದು ನನ್ನ ಬೆಲೆ ಇದೆ ಅಲ್ವಾ
ಅಲ್ಲ ಶಿವಾನಿ, ನೀ ನನ್ನನ್ನ ಇಷ್ಟೊಂದು ಹೇಟ್ ಮಾಡ್ತೀಯಾ? ಅಜ್ಜಿ ಅವರೇನೋ ನಂಬಿಕೆ ಇಟ್ಟು ಒಳ್ಳೇದಾಗತ್ತೆ ಅಂತ ಇದನ್ನ ಕೊಟ್ರೆ ನಿನಗೆ ಇಷ್ಟ ಇಲ್ಲ ಅಂತ ನೀನಿದನ್ನ ಬಿಸಾಕ್ಬಿಟ್ಟಿದ್ಯಲ್ಲ. ಇದನ್ನ ಕಟ್ಕೊಳ್ಳದೆ ಹೋದರೆ ನನ್ನ ಆಯಸ್ ಕಮ್ಮಿ ಆಗತ್ತೆ, ನಿನಗೂ ತೊಂದರೆ ಆಗತ್ತೆ ಅಂತ ಸ್ವಾಮಿಗಳು ಅಜ್ಜಿ ಹತ್ರ ಹೇಳಿದ್ರಂತೆ. ಅದಕ್ಕೆ ಅಜ್ಜಿ ಒತ್ತಾಯ ಮಾಡಿದ್ದು. ಪಾಪ, ನೀನು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಶಿವಾನಿ. ಸಾವು ಅನ್ನೋದು ಸ್ವಾಭಾವಿಕ. ನಾವು ದಾರ ಕಟ್ಕೊಳ್ಳದೆ ತಕ್ಷಣ ಸಾವು ಬರುತ್ತೆ ಅನ್ನೋದು ಸುಳ್ಳು. ಸಾವು ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಬೇಕಾದ್ರೂ ಬರಬಹುದು, ಆದ್ರೆ ನಾವು ಬದುಕಿರೋ ತನಕ ಖುಷಿ ಖುಷಿಯಾಗಿರ್ಬೇಕಷ್ಟೆ. ಅಲ್ಲಿ ತನಕ ಇದನ್ನ ಲೇಟ್ ಇರ್ತೀನಿ. ಶಿವಾನಿ, ನಾನು ಇಲ್ಲಿ ಬಂದಿದ್ದು ಇದನ್ನ ಕೊಟ್ಟು ಹೋಗೋಣ ಅಂತ. ತಗೋ. ಏನಿದು ಪತ್ರ, ಲೆಟರ್? ಅದ್ ನನಗೂ ಗೊತ್ತು ಏನಿದೆ ಅದರಲ್ಲಿ. ನನ್ನ ಹೃದಯದ ಮಾತಿದೆ. ಏ ಶಿವಾನಿ, ಏನ್ ಮಾಡ್ತಾ ಇದ್ಯಾ? ಅರ್ಥ ಆಗ್ತಾ ಇದೆಯಾ ಅದನ್ನ? ತ್ರಿಶೂಲ್, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಪತ್ರಗಳನ್ನ ಬರೆಯೋದು, ನಾನು ಹೀಗ್ ಮಾಡ್ತೀನಿ ಹಾಗ್ ಮಾಡ್ತೀನಿ ಅಂತ ಸುಳ್ಳು ಭರವಸೆಗಳನ್ನ ಕೊಡೋದು, ಒಂದ್ ಹೆಣ್ಣಿನ ಮನಸ್ಸಲ್ಲಿ ನೂರಾರು ಕನಸುಗಳನ್ನ ಬಿತ್ತಿ ಕೊನೆಗೆ ಅದನ್ನೆಲ್ಲ ನುಚ್ಚು ನೂರು ಮಾಡೋದು ಬೇಡ. ಇದೆಲ್ಲ ಯಾವ್ದು ಬೇಡ ನನಗೆ. ಶಿವಾನಿ, ನೀನ್ ಇದನ್ನ ಬೇಡ ಅನ್ನೋ ಹಾಗಿಲ್ಲ. ನೀನು ನನಗೆ ಮೂರು ದಿನ ಟೈಮ್ ಕೊಟ್ಟಿದ್ದೆ, ಅದ್ರಲ್ಲಿ ಇನ್ನೂ ಒಂದಿನ ಬಾಕಿ ಉಳಿದಿದೆ. ಅಷ್ಟರಲ್ಲಿ ನೀನು ನನ್ನನ್ನ ಒಪ್ಕೊಳ್ಳೋ ಹಾಗೆ ಮಾಡೋ ತಾಕತ್ತು ನನ್ನಲ್ಲಿದೆ. ನಾನು ಒಪ್ಲಿಲ್ಲ ಅಂದ್ರೆ? ಒಪ್ಲಿಲ್ಲ ಅಂದ್ರೆ ಮಾತಕ್ ತಕ್ಕಂತೆ ನಡ್ಕೊಳ್ಳೋ ನಿರ್ಧಾರನೂ ಮಾಡಾಗಿದೆ. ಮತ್ತ್ಯಾಕಿ ಪತ್ರ? ನಾನೇನೋ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ಅದನ್ನು ಮೀರಿ ನೀನು ನನ್ನನ್ನು ಪ್ರೀತಿಸೋದೇ ಇಲ್ಲ ಅಂತ ಹೇಳ್ಬಿಟ್ರೆ ನಾನೇನ್ ಮಾಡ್ಲಿ? ಮುಂದಿನದಾರಿ ಏನು ಅಂತ ನೋಡ್ಲೇಬೇಕಲ್ವಾ? ಆವಾಗ ನಿನ್ ಜೊತೆ ಮಾತಾಡೋದಕ್ಕೆ ಟೈಮ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಇದ್ರೂ ನೀನ್ ನನ್ನ ಜೊತೆಗೆ ಮಾತಾಡ್ತೀಯ ಅನ್ನೋ ಗ್ಯಾರಂಟಿನೂ ನನಗಿಲ್ಲ. ಅದಕ್ಕೆ ಎಲ್ಲ ಪತ್ರದಲ್ಲಿ ಬರೆದಿದ್ದೀನಿ. ಶಿವಾನಿ ಪ್ಲೀಸ್, ಇವಾಗ ಓದ್ಬೇಡ, ನಾಳೆ ನಾನು ಸೋತೋದ್ರೆ ಆವಾಗ ಓದು. ಗೆದ್ರೆ ಗೆಲ್ಲೋ ಮತ್ ನಿನ್ ಬಾಯಲ್ಲಿ ಬಂತಾ? ಶಿವಾನಿ, ನಿನ್ ಬಾಯರಿಕೆ ಸತ್ಯ ಆಗೋಗ್ಲಿ, ನಿನ್ ಬಾಯಿಗೆ ಮಂಡ್ಯದ ಬೆಲ್ಲ ಹಾಕ್ತೀನಿ. ನಾನು ಕೇಳ್ತಿರೋದಕ್ಕೆ ಉತ್ತರ ಕೊಡು. ಗೆದ್ರೆ ಇಬ್ರು ಒಟ್ಟಿಗೆ ಕೂತು ಈ ಪತ್ರ ಓದಿ ಹರಿದಾಕ್ಬಿಡಣ. ಇಂತ ನೂರು ಪತ್ರಗಳನ್ನ ನೀನ್ ತಂದು ಕೊಟ್ರು ನನ್ ಮನ್ಸು ಬದಲಾಗೋದಿಲ್ಲ. ಎರಡು ದಿವಸದಲ್ಲಿ ನಿನ್ಗೇನು ಮಾಡಕ್ಕಾಗ್ಲಿಲ್ಲ, ಇನ್ನು ಒಂದಿನದಲ್ಲಿ ಏನ್ ಮಾಡ್ತೀಯ?
ಇನ್ನೂ ಇಲ್ಲೇ ಇದೆಯಾ? ಇನ್ನ ಹೊರಟಿಲ್ವಾ? ಶಿವಾನಿ, ಅದು ನೀನ್ ಕೇಳಿದ ಸಮಯ ನಿನ್ನೆಗೆ ಮುಗೀತು ಅನ್ಕೊಂಡಿದ್ದೀನಿ. ಹಾ, ಮುಗೀತು. ಮುಗಿದ್ಮೇಲೂ ಯಾಕೆ ಇನ್ನೂ ಇಲ್ಲೇ ಇದೆಯಾ? ದಿನ ಮುಗಿಯೋದು ರಾತ್ರಿ 12 ಗಂಟೆಗೆ, ಆದ್ರೆ ನಿನಗ್ ಬೆಳಿಗ್ಗೆ ಆದ್ರೂ ಇನ್ನೂ ಮುಗ್ತಿಲ್ವಾ? ಆಯ್ತು ಶಿವಾನಿ, ನನಗ್ ಗೊತ್ತು, ಆದ್ರೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇನ್ನು ಏನ್ ಮಾತಾಡೋದಿದೆ? ಓ, ನನ್ ಮನ್ಸನ್ನ ಬದಲಾಯಿಸೋದಕ್ಕೆ 3 ದಿನ ಸಾಕಾಗ್ಲಿಲ್ಲ, 3 ವರ್ಷ ಸಮಯ ಕೊಡು ಅಂತ ಕೇಳೋಕ್ ಬಂದಿದ್ಯಾ? ನನಗ್ ಗೊತ್ತು ತ್ರಿಶೂಲ್, ನೀನು ನಿನ್ನ ಮಾತಿನ ಮೇಲೆ ನಿಲ್ಲೋನಲ್ಲ. ಗಳಿಗೆಗೊಂದು ಯೋಚನೆ ಮಾಡಿ ನನಗ್ ಕಾಟ ಕೊಡೋ. ನೀನು ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿನ್ ಮಾತನ್ನ ಬದಲಾಯಿಸ್ತೀಯ ಅಲ್ವಾ? ಶಿವಾನಿ, ಮಾತಾಡ್ಬೇಡ. ನೀನು ಮಾತಾಡೋ ಹಕ್ಕನ್ನ ನಿನ್ ಕಳ್ಕೊಂಡು ತುಂಬಾ ಹೊತ್ತಾಗಿದೆ. ಶಿವಾನಿ ಪ್ಲೀಸ್, ಹಂಗ ಅನ್ಬೇಡ. ಶಿವಾನಿ, ಯಾಕೆ ನನ್ ಮಾತಾಡ್ತಾ ಇರೋದು ನಿನ್ಗೆ ಒರ್ಟ್ ಅನ್ಸ್ತಾ ಇದ್ಯಾ? ನೀನ್ ನನ್ಗೆಷ್ಟೇ ನೋವು ಕೊಟ್ಟಿರ್ಬೋದು, ಹಾಗಂತ ನಾನ್ ನಿನಗ್ ನೋವು ಕೊಡಲ್ಲ. ನಂದು ಅಷ್ಟು ಕಲ್ಲು ಹೃದಯ ಅಲ್ಲ, ಆದ್ರೆ ನನಗೆ ನಿನ್ ಜೊತೆ ಬದುಕೋಕ್ ಇಷ್ಟ ಇಲ್ಲ. ನನ್ಗೆ ನನ್ ಪ್ರೀತಿನೇ ಮುಖ್ಯ. ಆ ಪ್ರೀತಿನ ಬೆಳ್ಸೋಕಂತೂ ನೀನ್ ಬಿಡ್ಲಿಲ್ಲ, ಕೊನೆ ಪಕ್ಷ ಅದನ್ನ ಮನ್ಸಲ್ಲಾದ್ರೂ ಉಳಿಸ್ಕೋತೀನಿ. ನೀನು ನಂಗೆ ಪ್ರತಿ ಸತಿ ತೊಂದ್ರೆ ಕೊಟ್ಟಾಗ, ನನ್ ಹಿಂದೆ ಬಿದ್ದು ಪ್ರೀತ್ಸು ಪ್ರೀತ್ಸು ಅಂತ ಕಾಟ ಕೊಟ್ಟಾಗ ನನ್ ಬೈದು ಕೋಪ ಮಾಡ್ಕೊಂಡು ಸುಮ್ನಾಗಿದ್ದೀನಿ. ಆದ್ರೆ ಈಗ ಅದೆಲ್ಲದನ್ನು ಮೀರಿ ಹೋಗಿದ್ಯಾ ತ್ರಿಶೂಲ್. ನಿನ್ಗೆ ನನ್ ಮನ್ಸಿನ ಅಳದ ನೋವನ್ನ ಹೇಳ್ಕೊಳ್ಳೋದಕ್ಕೂ ಆಗಲ್ಲ, ಹೇಳ್ಕೊಳ್ದೆ ನಿನಗೆ ತಾನಾಗಿ ಅರ್ಥನೂ ಆಗಲ್ಲ. ನನ್ ಬದುಕು ಅತಂತ್ರ ಸ್ಥಿತಿಲಿದೆ, ಅದರಿಂದ ಹೊರಗ್ ಬರ್ಬೇಕು. ಅಂದ್ರೆ ನನ್ನ ಬಿಟ್ಟು ನಿನ್ನ ಜೀವನ ಇದೆ ಶಿವಾನಿ? ಯಾಕಿರ್ಬಾರ್ದು, ನೀನ್ ನನ್ನ ಆಯ್ಕೆನೆ ಆಗಿರ್ಲಿಲ್ಲ. ನನ್ ಆರ್ಸಿದ್ದೆ ಬೇರೆ, ನನ್ ಬಯಸಿದ್ದೆ ಬೇರೆ. ನನ್ನ ಒಳಗಿರೋ ಗುಟ್ಟನ್ನ ರಟ್ ಮಾಡಿದ್ರೆ ನನ್ ಭವಿಷ್ಯನೇ ಕಳ್ಕೊತೀನಿ ನಾನು. ಶಿವಾನಿ, ನನ್ನೊಳಗೂ ಗುಟ್ಟಿದೆ, ಆ ಗುಟ್ಟನ್ನ ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡ್ರೆ ಅವಾಗಾದ್ರೂ ನಿಂಗೆ ನನ್ ಮೇಲೆ ಪ್ರೀತಿ ಹುಟ್ಬೋದು. ಅಂದ್ರೆ ಇನ್ನೂ ಆಸೆ ಇಟ್ಕೊಂಡ್ ಕೂತಿದ್ಯಾ? ಯಾಕೆ ಶಿವಾನಿ, ಇಟ್ಕೋಬಾರ್ದ? ಬೊಗಸೆ ಚಾಚಿದ್ದೀನಿ, ಪ್ರೀತಿ ಬಯಸ್ಬಾರ್ದ? ನೀನು 3 ದಿನದಲ್ಲಿ ಹೇಳಿದ್ನ ಮಾಡಕ್ ಆಗ್ಲಿಲ್ಲ, ಸೋಲನ ಒಪ್ಕೊಳ್ಳೋದ್ ಕಲಿ ತ್ರಿಶೂಲ್. ನೀನು 3 ದಿನ ಕಾಲಾವಕಾಶ ಕೇಳಿದಾಗ ನಾನ್ ಆಯ್ತು ಅಂತ ಒಪ್ಕೊಂಡೆ ತಾನೆ. ನೋಡು ತ್ರಿಶೂಲ್, ನಾನ್ ತುಂಬಾ ಸಮಾಧಾನದಿಂದ ಮಾತಾಡ್ತಾ ಇದ್ದೀನಿ. ನಾನೊಂದ್ ನಿರ್ಧಾರ ತಗೊಂಡಿದ್ದೀನಿ ಅಂದ್ರೆ ಅದ್ರ ಹಿಂದೆ ನನ್ನ ಹೃದಯನು ಕೆಲಸ ಮಾಡಿರುತ್ತೆ, ನನ್ನ ಮೆದುಳು ಕೆಲಸ ಮಾಡಿರುತ್ತೆ. ದಯವಿಟ್ಟು ಮತ್ತೆ ಮತ್ತೆ ಹೇಳಿ ನನಗ್ ದುಃಖ ಕೊಡ್ಬೇಡ ಶಿವಾನಿ. ತ್ರಿಶೂಲ್, ಒಂದ್ ತಿಳ್ಕೊಂಡ್ ನೇರವಾಗಿ ಹೇಳ್ತಿದ್ದೀನಿ, ನೀನಿನ್ನ 3 ದಿವಸ ಸಮಯ ಕೇಳ್ಬೋದು, 3 ವರ್ಷ ಕೇಳ್ಬೋದು. 3 ವರ್ಷ ಅಲ್ಲ, 3 ಜನ್ಮನೇ ಕಳೆದ್ರು ನನಗೆ ನಿನ್ ಮೇಲೆ ಪ್ರೀತಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ವಾ? ಇಲ್ಲ 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 ಇಲ್ಲ. ಮತ್ತೆ ಮಾತು ಬೆಳೆಸ್ಬೇಡ, ಸೋತಿದ್ಯ, ಅದನ್ನ ಒಪ್ಕೋ. ಇದ್ರಿಂದ ನನಗೆ ಮುಕ್ತಿ ಕೊಡಿ ಸೋಡ್ಸು. ಆಯ್ತು ಶಿವಾನಿ, ನಾನು ನಿನಗೆ ಅದರಿಂದ ಮುಕ್ತಿ ಕೊಡಿಸ್ತೀನಿ. ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ, ನಾನು ನಿನಗೆ ಯಾವತ್ತೂ ನೆನಪಾಗೋದಿಲ್ವಾ? ನಾನು ನಿಂಗೆ ಬೇಕು ಅಂತ ನಿಂಗೆ ಅನ್ಸದೇ ಇಲ್ವಾ? ಇಲ್ಲ, ಎಲ್ಲ ನೆನಪುಗಳನ್ನು ಸುಟ್ಟು ಭಸ್ಮ ಮಾಡಿದ್ದೀನಿ ನಾನು. ನಿನಗೆ 2ನೇ ಪ್ರಶ್ನೆಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನೆನಪುಗಳನ್ನೇ ಅಡಿಸಿದ್ಮೇಲೆ ಬಯಕೆ ಎಲ್ಲಿಂದ ಬರುತ್ತೆ? ತ್ರಿಶೂಲ್, ಒಂದು ಅರ್ಥ ಮಾಡ್ಕೋ, ನಾವಿಬ್ರು ಒಂದಾಗೋದಕ್ಕೆ ಯಾವ ಕಾರಣಗಳು ಇಲ್ಲ. ನನ್ನ ಪ್ರಕಾರ ಒಂದಾಗೋದಕ್ಕೆ ಏನಾದರೂ ಕಾರಣಗಳು ಬೇಕಾಗಬಹುದು, ಆದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾವನೆಗಳು ಸಾಕು ಶಿವಾನಿ. ನೋಡು, ಹೀಗೆ ಮಾತಿಗೆ ಮಾತು ಬೆಳೆಸಿ ವಾದ ಮಾಡೋದು ವ್ಯರ್ಥ. ನಿನ್ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಆಯ್ತು ಶಿವಾನಿ, ಹೋಗ್ತೀನಿ. ಹಿಂಗೆ ನೆನಪಿದ್ಯಾ ನಾನು ನಿಂಗೊಂದು ಲೆಟರ್ ಕೊಟ್ಟಿದ್ದೆ?
ಅದು ಓದೋ ಸಮಯ ಹತ್ರ ಬಂದೇ ಬಿಡ್ತು. ಜೊತೆಗೆ ಓದಿ ನಗದಕ್ಕಂತೂ ಆಗ್ತಾ ಇಲ್ಲ. ಒಂಟಿಯಾಗಿ ಓದು ಶಿವಾನಿ. ಆದ್ರೆ ಓದ್ತೇನೆ, ಅದಕ್ಕೂ ಒತ್ತಾಯ ಮಾಡಬೇಡ.